ಈ ಮಂತ್ರ ಆರು. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ನೇ ವಾನುಪಶ್ಯತಿ ಸರ್ವಭೂತೇಶು ಚಾತ್ಮಾನಂ ತಥೋನ ವಿಜುಗುಪ್ಸತೆ. ತುಂಬ ಸುಲಭದ ಮಾತುಗಳು ಅನಿಸ್ತದೆ, ಬಟ್ ಅರ್ಥ ಹಾಗೆ ಇದೆ. ಇಲ್ಲಿ ಕೂಡ ಆತ್ಮ ಎಲ್ಲಿದೆ, ಹೇಗೆ ಆವರಿಸ್ಕೊಂಡಿದೆ ಅನ್ನೋದನ್ನು ಡಿ ವಿ ಜಿ ಟ್ರಾನ್ಸ್ಲೇಷನ್ ಎಷ್ಟು ಚೆನ್ನಾಗಿದೆ, ಸರ್ವಾತ್ಮ ಭಾವ ಅಂತ ಕರೀತಾರೆ. ಎಲ್ಲರಿರುವಂಥ ಆತ್ಮ ಹೇಗಿರ್ತದೆ ಅಂತ ಅವರ ಅನುವಾದ ಎಷ್ಟು ಚೆಂದಾಗಿದೆ ಅದು. ಪ್ರಾಣಿ ಲೋಕವನ್ನೆಲ್ಲ ತನ್ನಾತ್ಮದೊಳಗಾರು ಕಾಣುವನೋ ತನ್ನಾತ್ಮವನೇ ಸರ್ವರೊಳಗಂ ಆನವು ಅವನಂ ದುಗುಡ ಬೇಸರಗಳು ಈ ಜಗದಿ ತಾನಲ್ಲೊಂದದು ಇಲ್ಲದರೆ ಹಗೆಯಾರಿಗೆ ಹಗೆಯಾರಿಗೆ. ಮೊದಲೇ ಸಾಲೆಷ್ಟೇ, ಪ್ರಾಣಿ ಲೋಕವನ್ನೆಲ್ಲ ತನ್ನಾತ್ಮದೊಳಗೆ ಆರು ಕಾಣುವನೋ. ಪ್ರಾಣಿ ಲೋಕ ಎಲ್ಲ ನನ್ನೊಳಗೆ ಇದೆ, ಜಗತ್ತಿನ ಎಲ್ಲ ಪ್ರಾಣಿಗಳು ನನ್ನೊಳಗೆ ಇದೆ ಅಂತ ಯಾವನು ತಿಳ್ಕೊತಾನೋ ಅದರಂತೆ ತನ್ನಾತ್ಮವನ ಎಲ್ಲರೊಳಗೂ, ತನ್ನ ಆತ್ಮ ಕೂಡ ಎಲ್ಲರೊಳಗಿದೆ ಅಂತ ಅನ್ಕೋತಾನೋ ಆನವು ಅವನು ಹೊಂದೋದಿಲ್ಲ, ಅವನು ಮುಟ್ಟೋದಿಲ್ಲ. ಯಾವು ದುಗುಡ ಬೇಸರಗಳು ಈ ಜಗದ, ಈ ಜಗದ ದುಗುಡ ಬೇಸರಗಳು ಅವನು ಮುಟ್ಟೋದಿಲ್ಲಂತೆ. ಯಾರು ಎಲ್ಲ ಆತ್ಮಗಳೊಳಗೆ ನಾನಿದ್ದೇನೆ, ನನ್ನೊಳಗೆ ಎಲ್ಲ ಆತ್ಮಗಳಿವೆ ಅಂತ ತಿಳ್ಕೊತಾನೋ ಅವ ಜ್ಞಾನಿ, ಅವನಿಗೆ ದುಗುಡ ಬೇಸರ ಜಗತ್ತಲ್ಲಿಲ್ಲ. ಯಾಕಂದರೆ ತಾನಲ್ಲದೊಂದು ಇಲ್ಲದಿರೆ ಹಾಗೆ ಯಾರೇ, ನಾನೊಬ್ಬನೇ ಇರೋದು, ಎಲ್ಲರೊಳಗೂ ನಾನೇ ಇದ್ದೀನಿ, ನನ್ನೊಳಗೂ ಎಲ್ಲರೂ ಇದ್ದಾರೆ ಅಂದಾಗ ಬೇರೆದವರು ಇಲ್ಲ. ಯಾರ ಜೊತೆಗೆ ದ್ವೇಷ ಮಾಡಬೇಕು, ದ್ವೇಷ ಮಾಡಬೇಕಾದ್ರೆ ಇನ್ನೊಬ್ರು ಇರಬೇಕಲ್ಲ. ಎಲ್ಲರೂ ನಾನೇ ಅಂತ ಅನ್ನೋದಾದರೆ ದ್ವೇಷ ಬರೋದಿಲ್ಲ. ಈ ದೃಷ್ಟಿ ಹೇಳೋ ಸುಲಭ, ಆಗ್ಬೇಕಾದ್ರೆ ಬಹಳ ಕಷ್ಟ ಬೆಳೆಸಬೇಕು. ಸರ್ವಾತ್ಮ ಭಾವ ಅಂದಾಗ ಜ್ಞಾನಿ ಹೇಗೆ ಪಡ್ಕೊಳ್ತಾನೆ ಅಂತ ಹೇಳ್ತಾರೆ. ಈ ಮಂತ್ರದಲ್ಲಿ ಎರಡು ಹಂತ ಇದೆ ಅಂತ ಗುರುತಿಸ್ತಾರೆ ಭಾಷ್ಯಕಾರ. ಎರಡು ಹಂತ ಇದೆ. ಮೊದಲನೇ ಹಂತ, ಎಷ್ಟು ಸರ್ವಾಣಿ ಭೂತಾನಿ, ಪ್ರತಿಯೊಂದು ಜೀವದಲ್ಲಿ ಆತ್ಮ ಇದೆ ಅಂತ. ಇದನ್ನು ಚೂರು ವಿಚಾರ ಮಾಡಿ ನೋಡಬೇಕು. ಪ್ರತಿಯೊಂದು ಜೀವದಲ್ಲಿ ಆತ್ಮ, ಪ್ರತಿಯೊಂದು ದೇಹದಲ್ಲಿ ಆತ್ಮ ಇದೆ ಅಂತ ಇಟ್ಕೊಂಡು ನಾವು ಹಾಗೆ ಅಂತೀವಲ್ಲ, ನಿಮ್ಮ ಆತ್ಮ ನನ್ನ ಆತ್ಮ ನನ್ನ ಆತ್ಮಕ್ಕೆ ಹೇಗೆ ಅನಿಸೋ ಮಾಡ್ತೀವಿ ಅಂತೀವಿ. ಅಂದರೆ ಅರ್ಥ ಏನಾಯಿತು, ಎಷ್ಟು ದೇಹಗಳಿದ್ದಾವೋ, ಎಷ್ಟು ಜೀವಿಗಳಿದ್ದಾವೋ ಅಷ್ಟು ಆತ್ಮ ಇದ್ದಂಗೆ ಆಯ್ತಾ. ನಮ್ಮ ಭಾರತದಲ್ಲಿ 130 ಕೋಟಿ ಆತ್ಮ ಇದ್ದಂಗೆ ಆಯ್ತು. ಅಂದರೆ ಒಂದೊಂದು ಜೀವಕ್ಕೂ ಒಂದೊಂದು ಆತ್ಮ, ಅದು ಹಾಗೆ ಇದೆ. ಅದು ಎಷ್ಟು ಚೆನ್ನಾಗಿದೆ, ಎಷ್ಟು ಸರ್ವಾಣಿ ಭೂತಾನಿ, ಪ್ರತಿಯೊಂದು ಪ್ರಾಣಿ ದೇಹದಲ್ಲಿ ಒಂದು ಆತ್ಮ ಇದೆ ಅಂತ ಮೊದಲೇ ಸಾಲು. ಮೊದಲನೇ ಹಂತ ತಿಳುವಳಿಕೆ. ನಾವು ಹೇಗೆ ಲೋವರ್ ಕ್ಲಾಸಿಂದ ಹೈಯರ್ ಕ್ಲಾಸಿಗೆ ಗ್ರ್ಯಾಜುಯೇಟ್ ಆಗ್ತೀವಿ ಹಾಗೆ ಮಾಡಬೇಕು ಅಂತ ಹೇಳ್ತಾರೆ. ಮೊದಲನೇ ಹಂತದಲ್ಲಿ ಎಲ್ಲ ಪ್ರಾಣಿಗಳಲ್ಲಿ ಒಂದು ಆತ್ಮ ಇದೆ, ಈ ಮೊದಲೇ ತಿಳುವಳಿಕೆ ಇದು. ಅಂದರೆ ಎಷ್ಟು ದೇಹಗಳಿದ್ದಾವೋ, ಎಷ್ಟು ಜೀವಿಗಳಿದ್ದಾರೋ ಅಷ್ಟು ಆತ್ಮ ಇದೆ. ಎರಡನೇ ಹಂತ, ಎಲ್ಲ ಜೀವಗಳು ಆತ್ಮದಲ್ಲಿವೆ ಅಂತ. ಮೊದಲನೇದೇನು ಹೇಳಿದ್ವಿ ನಾವು, ಎಲ್ಲ ದೇಹದೊಳಗೂ ಒಂದೊಂದು ಆತ್ಮ ಇದೆ ಅಂದರೆ ಅಷ್ಟು ತುಂಬ. ಇದನ್ನು ಬಹುತ್ಮವಾದ ಅಂತ ಕರೀತಾರೆ, ಬಹಳಷ್ಟು ಆತ್ಮಗಳಿದ್ದಾವೆ ಅಂತ ಕರೀತಾರೆ. ಆದರೆ ಎರಡನೇದು ಅಷ್ಟು ಆತ್ಮ ಇಲ್ಲ, ಎಲ್ಲ ದೇಹಗಳು ಒಂದೇ ಆತ್ಮದಲ್ಲಿದ್ದಾವೆ, ಅದನ್ನು ಏಕಾತ್ಮವಾದ ಅಂತ ಕರೀತಾರೆ. ಒಂದೇ ಆತ್ಮ ಇರೋದು, ಆ ಆತ್ಮದಲ್ಲಿ ಎಲ್ಲ ದೇಹಗಳು ಸೇರಿಕೊಂಡಿದ್ದಾವೆ, ಎಲ್ಲ ಜೀವಿಗಳು ಸೇರಿಕೊಂಡಿದ್ದಾವೆ, ಎಲ್ಲ ಭೂತಗಳು ಸೇರಿಕೊಂಡಿದ್ದಾವೆ ಅಂತ. ಅದಕ್ಕೆ ಹೇಳ್ತಾರೆ, ಮೊದಲನೇ ತಿಳುವಳಿಕೆ ಹಂತದಲ್ಲಿ ಆತ್ಮಗಳು ಬಹಳ ಅಂತ ತಿಳ್ಕೊತಾನೆ ಮನುಷ್ಯ. ಸ್ವಲ್ಪ ಅಧ್ಯಾತ್ಮದಲ್ಲಿ ಮುಂದುವರೆದ ಮೇಲೆ ಅವನಿಗೆ ಅರ್ಥ ಆಗತ್ತೆ, ಆತ್ಮಗಳು ಬಹಳ ಇಲ್ಲ, ದೇಹಗಳು ಬಹಳ ಇವೆ, ಆತ್ಮ ಒಂದೇ ಇದೆ, ಅದರೊಳಗೆ ಇದು ಸೇರ್ಕೋತಾವೆ ಅಂತ. ಒಂದು ಉದಾಹರಣೆ ಬಹಳ ಚಂದ ಕೊಡ್ತಾರೆ. ನಾವು ಮನೆ ಕಟ್ಸಿರ್ತೀವಿ, ಯಾರೋ ಬರ್ತಾರೆ, ಇದು ಕೋಣೆ ತುಂಬ ಸಣ್ಣದಾಗ್ಬಿಟ್ಟಿದೆ, ಇದು ಒಳಗಡೆ ಜಾಗ ಕಮ್ಮಿ, ಇದು ಸ್ವಲ್ಪ ಕೋಣೆ ದೊಡ್ಡದಾಗಿದೆ, ಅಲ್ಲಿ ಜಾಗ ಜಾಸ್ತಿ ಇದೆ ಅನ್ನಲ್ವೇ ನಾವು ಸಾಮಾನ್ಯವಾಗಿ ಹೇಳಲ್ವಾ. ಈ ಕೋಣೆಯಲ್ಲಿ ಜಾಗ ದೊಡ್ಡದಾಗಿದೆ, ವಿಸ್ತಾರವಾಗಿದೆ, ಇದು ಕೋಣೆ ತುಂಬ ಚಿಕ್ಕದು, ಸ್ಪೇಸ್ ಕಮ್ಮಿ, ಒಳಗಡೆ ಜಾಗ ಕಮ್ಮಿ ಅಂತೀವಿ. ಅದು ನಿಜವಾಗಿ ಗಮನಿಸಿ, ನಾವು ಜಾಗ ಬಗ್ಗೆ ಮಾತಾಡ್ತಿದ್ದೀವಿ, ಕೋಣೆಗೂ ಜಾಗಕ್ಕೂ ಏನೂ ಸಂಬಂಧ ಇಲ್ಲ ನಿಜವಾಗಿ ನೋಡಿದರೆ. ನೀವು ಮನೆ ಕಟ್ಟೋ ಮೊದಲು ಏನಿತ್ತು, ಬರೀ ಸ್ಥಳ ಇತ್ತಲ್ಲ, ಬರೀ ಜಾಗ ಮಾತ್ರ ಇತ್ತು, ಕೋಣೆ ಇರಲಿಲ್ಲ. ಈಗ ಪ್ರಶ್ನೆ ನೋಡಿ, ಕೋಣೆ ಒಳಗೆ ಜಾಗ ಇದೆ ಅಲ್ವಾ, ಕೋಣೆ ಒಳಗೆ ಜಾಗ ಇದೆ ಅಂತ ಆಯ್ತು. ಮನೆ ಬಂದ ಮೇಲೆ, ಮನೆ ಬರೋದಕ್ಕಿಂತ ಮೊದಲು ಜಾಗದಲ್ಲಿ ಕೋಣೆ ಬಂತು. ಆದ್ದರಿಂದ ಯಾವುದ್ರ ಯಾವುದ್ರಲ್ಲಿದೆ, ನಾನು ಮದುವೆ ಅಂದ್ಕೊಂಡದ್ದು, ನಾನು ಕೋಣೆ ಒಳಗೆ ಸ್ಥಳ ಇದೆ ಅದು ನಾವು ಮಾಡ್ಕೊಂಡದ್ದು ಅದನ್ನು. ಆದರೆ ಕೋಣೆ ಬರೋದಕ್ಕಿಂತ ಮೊದಲು ಜಾಗನೇ ಇತ್ತಲ್ಲ ಬರೀ, ಅಂದರೆ ಯಾವುದು ಯಾವುದ್ರೊಳಗಿದೆ ಅಂತ. ಕೋಣೆ ಒಳಗೆ ಜಾಗ ಇದೆಯೋ ಅಥವಾ ಜಾಗದೊಳಗೆ ಕೋಣೆ ಇದೆಯೋ, ನೀವು ಗಮನಿಸಿದರೆ ಇಡೀ ಪ್ರಪಂಚ ಒಂದು ಜಾಗ. ನಾವು ಕಣ್ಣಿಗೆ ಕಾಣಿಸುವಂಥ ಪ್ರಪಂಚ ತಗೊಂಡ್ರೆ ಇಷ್ಟೊಂದು ಅದರೊಳಗೆ ಸಣ್ಣ ಸಣ್ಣ ಪ್ರದೇಶಗಳಿದ್ದಾವೆ. ಒಂದು ದೇಶ ಅಂತ ಕರಿತೇನೆ, ಒಂದು ಪ್ರಾಂತ ಅಂತ ಕರಿತೇನೆ, ಒಂದು ರಾಜ್ಯ ಅಂತ ಕರಿತೇನೆ, ಒಂದು ನಮ್ಮ ಮನೆ ಅಂತ ಕರಿತೇನೆ. ಇವೆಲ್ಲವೂ ಆ ಜಾಗದಲ್ಲಿ ಇರುವಂಥದ್ದು.
ಆದ್ದರಿಂದ ನನ್ನ ಕೋಣೆಕ್ಕಿಂತ ಸ್ಥಳ ದೊಡ್ಡದು, ಸ್ಥಳದಲ್ಲಿ ಕೋಣೆಗಳಿದ್ದಾವೆ. ಆಗಲೇ ನಾನು ಹೇಳಿದ ಹಾಗೆ ಪ್ರತಿಯೊಂದು ದೇಹದಲ್ಲಿ ಒಂದು ಆತ್ಮ ಇದೆ ಅಂತ ಹೇಗೆ ಅಂದ್ಕೊಂಡಿದ್ನೋ ಅಂದರೆ ಕೋಣೆಯಲ್ಲಿ ಜಾಗ ಇದೆ ಅಂತ ಹೇಳಿದ ಹಾಗೆ. ಆದರೆ ನಿಜವಾಗಿ ನೋಡಿದಾಗ ಇಡೀ ವಿಶ್ವದೊಂದು ಚೈತನ್ಯ ಇದೆ, ಮಹಾ ಒಂದು ಆತ್ಮಶಕ್ತಿ ಅಂತಿದೆ, ಚೈತನ್ಯ ಅಂತಿದೆ, ಅದರದೆಲ್ಲ ಒಂದೊಂದು ಅಂಶ ತಾನೇ ನಾವು. ಆದ್ದರಿಂದ ನಾವು ಅದರೊಳಗಿದ್ದೀವಿ. ಆದ್ದರಿಂದ ಏಕಾತ್ಮವಾದ ಅನ್ನೋದು ಸರಿ, ಬಹಾತ್ಮ ಬಹುತ್ಮವಾದ ಅಂತಿಲ್ಲ. ಅಷ್ಟೊಂದು ಆತ್ಮಗಳಿರೋದಾದರೆ ಎಲ್ಲವೂ ಇರಬೇಕಲ್ಲ. ಹಾಗಾದರೆ ದೇಹ ಹೋದ್ಮೇಲೆ ಆತ್ಮಕ್ಕೇನಾಗ್ತದೆ? ಅದೆಲ್ಲೋ ಒಂದು ಕಡೆ ಸೇರ್ಕೋಬೇಕಲ್ಲ. ಅದಕ್ಕೆ ಹೇಳ್ತಾರೆ ಎಲ್ಲ ದೇಹಗಳಲ್ಲಿರುವಂತಹ ಆತ್ಮ ಒಂದೇ, ಅದು ಏಕಾತ್ಮವಾದ. ಅದರಿಂದ ಬೇರೆ ಬೇರೆ ದೇಹಗಳಾಗಿದೆ ಹೊರತಾಗಿ ದೇಹಕ್ಕೊಂದು ಆತ್ಮ ಅಂತಿಲ್ಲ. ಮೊದಲನೇ ಹಂತದಲ್ಲಿ ನಾವು ತಿಳ್ಕೊಂಡದ್ದು ಕಮ್ಮಿ, ದೇಹದೊಳಗೆ ಒಂದು ಆತ್ಮ ಇದೆ ಅಂದ್ಕೊಂಡ್ವಿ. ನಂತರ ಎರಡನೇ ಹಂತ ಬೆಳೆದಾಗ ಎಲ್ಲ ದೇಹಗಳು ಒಂದು ಆತ್ಮದಲ್ಲಿದ್ದಾವೆ ಅಂತ, ಒಂದೇ ಆತ್ಮ ಅಂತ ನಂಬ್ಕೊಂಡಿದ್ವಿ. ಅದನ್ನೇ ಕನಕದಾಸರು ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ. ಇದೆಷ್ಟು ಚಂದ ಪದ್ಯ ನೋಡಿ. ಈಗ ಅನಿಸುತ್ತೆ ಕನಕದಾಸರು ಉಪನಿಷತ್ತನ್ನು ಹೇಗೆ ಕಡದಿಟ್ಟಿದ್ದಾರೆ ಅಂತ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ, ನೀ ಅಂದರೆ ಚೈತನ್ಯ ಅಂತ ತಿಳ್ಕೊಳ್ಳಿ. ದೇಹದೊಳಗೆ ಚೈತನ್ಯ ಇದೆಯೋ ಅಥವಾ ಚೈತನ್ಯದೊಳಗೆ ನನ್ನ ದೇಹ ಇದೆಯೋ, ನಿನ್ನೊಳು ದೇಹವು. ಬಯಲು ಆಲಯದೊಳಗೋ, ಆಲಯವು ಬಯಲೊಳಗೋ, ಬಯಲು ಆಲಯವೆರಡು ನಯನದೊಳಗೋ. ಆ ಬಯಲು ಆಲಯ ಅಂತ ಹೇಳಿದ್ನಲ್ಲ, ಬಯಲೊಳಗೆ ಆಲಯ ಬಂದಿದೆ, ಆಲಯದೊಳಗೆ ಬಯಲಿದೆ. ಈಗ ಒಂದು ಗುಡಿಗೆ ಹೋದಾಗ, ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ದೊಡ್ಡ ವಿಶಾಲವಾದದ್ದು ಮೀನಾಕ್ಷಿ ದೇವಸ್ಥಾನ ಅಂತ ಇಟ್ಕೊಂಡು, ದೊಡ್ಡ ಜಾಗ ಒಳಗಡೆ ಹೋದರೆ ಎಷ್ಟು ಜಾಗ ಇದೆಯಲ್ಲ ಒಳಗಡೆ ದೇವಸ್ಥಾನದೊಳಗೆ ಅಂತೀವಿ ನಾವು. ದೇವಸ್ಥಾನದೊಳಗೆ ಜಾಗ ಇದೆ ಅಂತ ಹೇಳುವಾಗ ನೆನಪಿಟ್ಕೋಬೇಕು, ಈ ದೇವಸ್ಥಾನ ಇರೋದಕ್ಕಿಂತ ಮೊದಲೇನಿತ್ತು? ಬರೀ ಜಾಗನೇ ಇತ್ತು. ಆ ಜಾಗದಲ್ಲಿ ದೇವಸ್ಥಾನ ಬಂತೆ ಹೊರತು ದೇವಸ್ಥಾನದೊಳಗೆ ಜಾಗ ಬರಲಿಲ್ಲ. ಅದು ನಾವು ಮಾಡ್ಕೊಂಡದ್ದು ಅದನ್ನು. ಅದಕ್ಕೆ ಹೇಳ್ತಾರೆ ಈ ಶ್ಲೋಕವನ್ನು ಹೇಗೆ ನೋಡಬೇಕು ಅಂತ ಹೇಳಬೇಕು. ಈ ನಾಲ್ಕು ಸಾಲಿನ ಶ್ಲೋಕ ಇದೆಯಲ್ಲ, ಅದು ಎರಡನೇ ಸಾಲು ಮೊದಲು ತಗೋಬೇಕು. ಆತ್ಮಾನಂ ಸರ್ವಭೂತೇಶು ಅನುಪಶ್ಯತಿ ಅಂತ ಮಾಡ್ಕೋಬೇಕದ. ಆತ್ಮಾನಂ ಸರ್ವಭೂತೇಶು ಅನುಪಶ್ಯತಿ ಅಂತ. ಬುದ್ಧಿವಂತರು ಆತ್ಮವನ್ನು ಪ್ರತಿಯೊಂದು ಜೀವದಲ್ಲಿ ಕಾಣ್ತಾರೆ. ಇದು ತಿಳುವಳಿಕೆ ಮೊದಲನೇ ಹಂತ. ಇಲ್ಲೊಂದು ಪದ ಬರ್ತದೆ ಪಶ್ಯತಿ ಅಂತ. ಪಶ್ಯತಿ ಅಂದರೆ ನೋಡೋದು ಅಂತ, ಪಶ್ಯತಿ ಅಂದರೆ ನೋಡೋದು ಅಂತ ಅರ್ಥ. ಏನು ನೋಡೋದು? ನೋಡೋದಂತಲ್ಲ ಅರ್ಥ, ನಿಜವಾಗಿ ಅರ್ಥ ಇರೋದಲ್ಲಿ ತಿಳ್ಕೊಳ್ಳೋದು ಅಂತ ಅರ್ಥ ಇರೋದು. ನಾವು ಭಾಷೆ ಉಪಯೋಗಿಸಂಗಿಲ್ವಾ? ಏನಾದರೂ ಹೇಳಿದಾಗ ಓಕೆ ಐ ಸಿ, ಓ ಐ ಸಿ, ಐ ಸಿ ಅಂದರೆ ಯು ಆರ್ ನಾಟ್ ಸೀಯಿಂಗ್ ಇಟ್, ಯು ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಒಂದೇನೋ ವಿಷಯ ಹೇಳಿದಾಗ ಅರ್ಥ ಆಯ್ತಾ ನಿಮಗೆ ಅಂದರೆ ಓ ಐ ಸಿ, ಹೇಳೋದು ಐ ಸಿ ಅಂತ. ಅದು ಯು ಆರ್ ನಾಟ್ ಸೀಯಿಂಗ್ ಇಟ್, ನೋಡ್ತಾ ಇಲ್ಲ ನೀವು, ಅದು ಅರ್ಥ ಮಾಡ್ಕೋತೀರಿ, ಓ ಹಿಂಗೆ ಅರ್ಥ ಇದು ಅಂತ ಅರ್ಥ ಮಾಡ್ಕೊಳ್ಳೋದು. ಆ ಅರ್ಥ ಬರಬೇಕು ಇಲ್ಲಿ. ಪಶ್ಯತಿ ಅಂದರೆ ಬರೀ ನೋಡೋದು ಅಂತಲ್ಲ, ಅದು ಅರ್ಥ ಮಾಡ್ಕೊಳ್ಳುವಂಥದ್ದು. ನಾವು ಕನ್ನಡದಲ್ಲೂ ಹಾಗೆ ಮಾಡ್ತೀವಿ. ನಮ್ಮ ಫೈಲ್ ಬಂದಿದೆ ನೋಡಿ ಸರ್ ತಮ್ಮ ಮುಂದೆ ಅಂತ, ನೋಡೋಣ ನೋಡೋಣ ನೋಡೋಣ. ಬರೀ ಫೈಲ್ ನೋಡೋದಿಲ್ಲ ನೀವು, ಅರ್ಥ ಮಾಡ್ಕೋಬೇಕು ಫೈಲ್ ಅದನ್ನು ಅಲ್ವಾ. ಯಾವುದೇ ವಿಷಯ ಅರ್ಥ ಮಾಡೋ, ಹೌದಾ ನೋಡೋಣ ಇರಿ ಆಮೇಲೆ ನಾಳೆ ನೋಡೋಣ. ಅದನ್ನು ನೋಡೋಣ ಅಂದರೆ ಇದು ರಿಯಲಿ ನೋಡೋದಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು. ಪಶ್ಯತಿ ಅನ್ನುವಂಥ ಪದಕ್ಕೆ ವಿಶೇಷ ಅರ್ಥ ಕೊಟ್ಟಿದ್ದಾರೆ ಇದರೊಳಗೆ. ನಾನು ಆ ವಿಷಯವನ್ನು ತಿಳ್ಕೋಬೇಕು, ತಿಳುವಳಿಕೆ ಬಂದಾಗ ಜ್ಞಾನಿ ಆಗ್ತಾನೆ ಮುಂದೆ ಅಂತ. ಅಲ್ಲಿ ಅನುಪಶ್ಯತಿ ಅಂತ ಬೇರೆ ಬರ್ತದೆ. ಈ ಅನು ಅಂತ ಒಂದು ವರ್ಡ್ ಸೇರಿಸಿದ್ದಾರೆ. ಈ ಅನುನ ಇದು ಹೇಗಂದರೆ ಇದು ಒಂಥರ ಬ್ಯಾಕಪ್ ಬೂಸ್ಟರ್ ಇದ್ದಂಗೆ. ಯಾವುದರಿಂದ ನೀವು ನೋಡ್ತೀರಿ ಅದು ಅಂತ, ಯಾವ ತಿಳುವಳಿಕೆಯಿಂದ ನೋಡ್ತೀರಿ ನೀವು? ಫಾರ್ ಎಕ್ಸಾಂಪಲ್, ನಾನು ನೋಡಬೇಕಾದ್ರೆ ಯಾವುದೋ ಒಂದು ವಿಷಯ ನೋಡಬೇಕಾದ್ರೆ ವಿಷಯದ ಬಗ್ಗೆ ವಿಷಯ ಓದಬೇಕು, ನಾನು ತಿಳ್ಕೊಬೇಕು. ಯಾವುದು ತಿಳ್ಕೊಳ್ಳೋದ್ರಿಂದ ನಿಮ್ಗೆ ಅದು ಜ್ಞಾನ ಬಂತು? ಅನುಪಶ್ಯತಿ ಅಂತ ಹೇಳ್ತಾರೆ. ಯಾವ ಹಿನ್ನೆಲೆಯಿಂದ, ಯಾವ ಕೃಪೆಯಿಂದ ಈ ನೋಡೋದು ಸಾಧ್ಯ ಆಯಿತೋ ಅದು ಅನು. ಅದಕ್ಕೆ ಹೇಳ್ತಾರೆ ಇದು ಅರ್ಥ ಏನು ಅಂದರೆ, ಶಾಸ್ತ್ರಗಳಿಂದ ಮತ್ತು ಗುರುಗಳ ಕೃಪೆಯಿಂದ ನನಗೆ ಯಾವ ಜ್ಞಾನ ಸಿಕ್ತೋ ಅದು ಅನುಪಶ್ಯತಿ. ಅನುಪಶ್ಯತಿ ಅಂದರೆ ಬರೀ ನೋಡೋದಲ್ಲ, ಗುರುಗಳ ಮತ್ತು ಶಾಸ್ತ್ರಗಳ ಕೃಪೆಯಿಂದ ನನಗೆ ಬಂದಂಥ ಜ್ಞಾನ ಏನಿದೆಯೋ ಅದು ಅನುಪಶ್ಯತಿ. ಅದರಿಂದ ನೋಡಿದಾಗ ನನಗೇನು ಅನ್ನಿಸ್ತದೆ ಈಗ ಅಂದರೆ, ಶಾಸ್ತ್ರ ಹಾಗೂ ಗುರುಗಳ ಕೃಪೆಯಿಂದ ಪ್ರತಿಯೊಂದು ಶರೀರದಲ್ಲಿ ಆತ್ಮ ಇರೋದನ್ನು ಬುದ್ಧಿವಂತ ತಿಳ್ಕೊಳ್ತಾನೆ. ಫಸ್ಟ್ ಸೆಂಟೆನ್ಸ್ ಇದು ಐದನೇ ಆರನೇ ಮಂತ್, ಐದನೇ ಆರನೇ ಮಂತ್ರದು. ಎರಡನೇ ಹಂತ ಸ್ವಲ್ಪ ಎತ್ತರದ ಹಂತ. ಸರ್ವಭೂತಾನಿ ಸರ್ವಾಣಿ ಆತ್ಮಾನಂ ಅನುಪಶ್ಯತಿ. ಮೊದಲನೇ ಹಂತದಲ್ಲಿ ದೇಹದಲ್ಲಿ ಆತ್ಮ ಇದೆ ಎಂದು ನಂಬಿಕೊಂಡ. ಎರಡನೇದು ಹೆಚ್ಚಿದ ಜ್ಞಾನದಿಂದ ಅವನು ತಿಳ್ಕೊತಾನೆ, ಸರ್ವಭೂತಗಳು ಸರ್ವ ಜೀವಗಳು ಆತ್ಮದಲ್ಲೇ ಇರ್ತವೆ ಅಂತ ತಿಳ್ಕೊತಾನೆ. ಒಂದು ಉದಾಹರಣೆ ಕೊಡ್ತೀನಿ, ಭಾಳ ಚಂದದ ಉದಾಹರಣೆ ಬರುತ್ತೆ ಅದು. ಅದಕ್ಕೆ ಹೇಳ್ತಾರೆ ಭಾಳ ಚಂದ, ಶಂಕರಾಚಾರ್ಯ ಬರೀತಾರೆ, ಅಜ್ಞಾನಿ ಶರೀರದಲ್ಲಿ ಆತ್ಮವಿದೆ ಅಂದ್ಕೊಳ್ತಾನೆ, ವಿಶೇಷವಾದಂಥ ಜ್ಞಾನಿ
ವಿಶೇಷವಾದಂಥ ಜ್ಞಾನ ಬಂದದ್ದೆಲ್ಲಿಂದ ಅವನಿಗೆ? ಶಾಸ್ತ್ರದಿಂದ ಮತ್ತು ಗುರುಗಳಿಂದ ಬಂದಂಥ ಜ್ಞಾನದಿಂದ. ಆತ್ಮದಲ್ಲೇ ಶರೀರಗಳಿವೆ ಅಂತ ತಿಳ್ಕೊತಾನೆ. ಈ ಭಗವದ್ಗೀತೆ ಇದನ್ನೇ ಇಷ್ಟು ಚಂದ ಹೇಳ್ತಿದೆ. ಅದಕ್ಕೆ ಒಂದು ಕಡೆ ಕಾಮೆಂಟ್ರಿ ಬರೀತಾರೆ ಒಬ್ಬರು, ನಮ್ಮ ಪರಮಾತ್ಮಾನಂದಜಿ ಹೇಳ್ತಾರೆ, ಇದನ್ನು ಕೃಷ್ಣ ಉಪನಿಷತ್ತಿನ ಕಾಪಿ ಮಾಡಿದ್ದೋ, ಉಪನಿಷತ್ತು ಕೃಷ್ಣನಿಂದ ಕಾಪಿ ಮಾಡ್ತೋ ಅಂತ ತಮಾಷೆ ಹೇಳ್ತಾರೆ ಅವರು. ಬಹುಶಃ ಒರಿಜಿನಲ್ ಉಪನಿಷತ್ತೆ ಕೃಷ್ಣ ಅಲ್ಲಿಂದ ತಗೊಂಡಿದ್ದಾನೆ ಅಂತ. ಅದಕ್ಕೆ ಸರ್ವೋಪನಿಷದೋ ಗಾವೋ ದುಗ್ಧ ಗೋಪಾಲ ನಂದನ, ಇಷ್ಟು ಹೆಚ್ಚಾವತ್ತು ಕಾಪಿ ಇದ್ದೇ ಇದು. ಇದ್ರದ್ದು ಈಶಾವಾಸ್ಯದ್ದು ಬರ್ತದೆ ಅಲ್ಲಿ ನೋಡಿ, ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಬರೋದು. ಸರ್ವಭೂತಸ್ಥ ಆತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಆ ಸಾಲು ಎತ್ತಿಟ್ಟಂಗಿದೆ ಕರೆಕ್ಟಾಗಿ ಅಲ್ಲಿಂದನೇ. ಅದು ಹೇಳ್ತದೆ, ಹೇಗೆ ಹೇಳ್ತದೆ, ಯಾರು ಯೋಗದಿಂದ ಯುಕ್ತವಾದಂಥ ಮನುಷ್ಯ ಇದ್ದಾನೋ, ಯೋಗದಿಂದ ಮನಸ್ಸನ್ನು ಸಾಧನೆ ಮಾಡಿಕೊಂಡಂಥ ಮನುಷ್ಯ ಇದ್ದಾನೋ, ಅವನು ಎಲ್ಲೆಲ್ಲಿಯೂ ಸಮದರ್ಶಿಯಾದ ಯೋಗಿ. ಅವನಿಗೇನರ್ಥ ಆಗತ್ತೆ, ಆತ್ಮವನ್ನು ಎಲ್ಲ ಭೂತಗಳಲ್ಲೂ ಕಾಣ್ತಾನೆ ಮತ್ತು ಎಲ್ಲ ಭೂತಗಳನ್ನು ಆತ್ಮದಲ್ಲೂ ಕಾಣ್ತಾನೆ. ಎರಡು ಹಂತದೊಳಗಿದೆ. ಮೊದಲು ಭೂತಗಳಲ್ಲಿ ಆತ್ಮ ಕಾಣ್ತಾನೆ, ಆಮೇಲೆ ಆತ್ಮವನ್ನು ಭೂತಗಳನ್ನು ಕಾಣ್ತಾನೆ. ಎಲ್ಲ ಆತ್ಮಗಳು ಒಂದರಲ್ಲೇ ಬರೋದ್ರಿಂದ ಎಲ್ಲ ಭೂತಗಳು ಆತ್ಮದಲ್ಲೇ ಇದ್ದಾವೆ ಅಂತ ಕೊನೆಗೆ ತಿಳ್ಕೊತಾನೆ ಅಂತ ಹೇಳ್ತಾರೆ. ಇದು ಸುಲಭ ಅಲ್ಲ, ತುಂಬ ದೀರ್ಘವಾದಂಥ ಪ್ರಯತ್ನ ಬೇಕಾಗ್ತದೆ ತಿಳ್ಕೊಬೇಕಾದ್ರೆ. ಅದಕ್ಕೆ ಡಿ ವಿ ಜಿಯವ್ರು ಕೂಡ ಭಾಳ ಚೆಂದ ಬರೀತಾರೆ, ನಮ್ಮ ಮನಸ್ಸು ಹೇಗಿದೆ ಅಂದರೆ ಬೇರೆ ಸಾಧನೆಗೆಲ್ಲ ಮನಸ್ಸು ಹೋಗಿಬಿಡ್ತದೆ, ಏಕಾಗ್ರತೆ ಸಾಧ್ಯ ಆಗ್ತದೆ. 6-8 ತಾಸು ವಿಚಾರ ಮಾಡ್ತೀವಿ ನಾವು. ಈ 500,000 ಹೋಗಿ ಹೊಸ ತರಬೇಕಾದ್ರೆ ಏನು ಮಾಡಬೇಕು, ಎಷ್ಟು ಚಿಂತೆ ಮಾಡ್ತಾರೆ ಗೊತ್ತಾ, ಎಷ್ಟು ಆರ್ಟಿಕಲ್ ಬಂದಿದೆ ಪೇಪರಲ್ಲಿ, ಎಷ್ಟು ಏಕಾಗ್ರದಿಂದ ಬರೆದಿರಬೇಕು, ಅಷ್ಟು ಬರೀತಾರೆ. ಆದರೆ ಅದೇ ಈ ಸಾಧನೆ ಮಾಡಬೇಕಾದ್ರೆ ಒಂದು 1/2 ಗಂಟೆ ಮನಸ್ಸು ಪೂಜೆ ಮಾಡಬೇಕಾದ್ರೆ ಕಷ್ಟ ಆಗ್ತದೆ. ನೀವು ದಯವಿಟ್ಟು ನೋಡಿ, ನೀವು ನನಗೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಹೇಳ್ತಿರ್ತಾಳೆ, ಇಡೀ ದಿವಸ ಟೀರಿಯಲ್ ಸೀರಿಯಲ್ ನೋಡುವಾಗ ಒಂದು ಆಕಳಿಕೆ ಬರೋಲ್ಲ, ತಾವು ಗಮನಿಸಿದ್ರಲ್ಲ ಗೊತ್ತಿಲ್ಲ, ಆಕಳಿಕೆನೇ ಬರೋಲ್ಲ, ಕುತೂಹಲದಿಂದ ನೋಡ್ತಾ ಇರ್ತೀವಿ. ಮುಂದೆ ಯಾವುದೋ ಸ್ತೋತ್ರನೋ ಮಂತ್ರನೋ ಅಂತೀರಿ ಎಲ್ಲರೂ ಕೂತು. ನಮ್ಮ ಮನೇಲಿ ನಾವೆಲ್ಲ ರಾಮರಕ್ಷಾ ಸ್ತೋತ್ರ ಅಂತೀವಿ. ರಾಮರಕ್ಷಾ ಸ್ತೋತ್ರ ಶುರು ಆದ ತಕ್ಷಣ ಆಕಳಿಕೆ ಶುರು ಆಗ್ತದೆ. ಯಾಕೆ, ಅದು ಮೆಕ್ಯಾನಿಕಲ್ ಆಗಿದೆ ಅಷ್ಟೇ, ಮತ್ತೊಂದೇನಿಲ್ಲ. ಅಲ್ಲಿ ನಿಮ್ಮ ಮನಸ್ಸು ಸೇರ್ಕೊಂಡಿದೆ, ಆದ್ದರಿಂದ ಅದು ಬೇಜಾರಾಗೋಲ್ಲ. ಒಂದ್ಸಲ ಮನಸ್ಸಿಲ್ಲ, ಬಾಯಿಗೆ ರೂಢಿ ಆಗಿದೆ, ಅದ್ರಲ್ಲಿ ಬರ್ತಾ ಇರುತ್ತೆ ಮಂತ್ರ ಹಾಗೇನೆ. ಅದು ತಾವು ಗಮನಿಸಬೇಕು, ಬಾಯ್ಪಾಟ್ ಬರುವಂಥ ಮಂತ್ರ ಬೆಳಿಗ್ಗೆ ಇದು ಹೇಳ್ತಿರ್ತಾರೆ ಬಹಳ ಜನ, ವೆಂಕಟೇಶ್ ಸುಪ್ರಭಾತ ಎಲ್ಲ ಬಾಯಿಂದ ಹೇಳ್ತಾರೆ, ಬಾಯಿಗೆ ಬಂದ್ಬಿಡುತ್ತೆ ಅದು. ಆ ನಿಜವಾಗ್ಲೂ ಬಾಯಲ್ಲಿ ಅದು ಇರೋಲ್ಲ, ಇನ್ನೇನು ವಿಚಾರ ಇರುತ್ತೆ. ಅದಕ್ಕೆ ಡಿ ವಿ ಜಿ ಒಂದು ಕಡೆ ಬರೀತಾರೆ, ಭಾಳ ಚೆಂದ ಹೇಳ್ತಾರೆ. ಯಾರೋ ಹೇಳಿದ್ರಂತೆ, ಒಂದು ಎಮ್ಮೆ ತೊಳೆದೇನು, ಆದ್ರೆ ಮನೆಯಲ್ಲಿ ಒಂದು ಸಾಲಿಗ್ರಾಮ ತೊಳೆಯೋದು ಕಷ್ಟ ಆಗ್ತದೆ ನನಗೆ ಅಂತ. ಮನಸ್ಸು ಏಕಾಗ್ರ ಮಾಡೋಕ್ಕಾಗಲ್ಲ ಅಂತ, ಉಳಿದ ಕೆಲಸಕ್ಕೆ ಆಗ್ತದೆ. ಇದಕ್ಕೆ ಏಕಾಗ್ರ ಆಗದ ಹೊರತು ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಉದ್ಧರೇನ್ ಆತ್ಮನಾತ್ಮಾನಂ, ಯಾಕೆ ಮನಸ್ಸಿನ ಒಳಗಿನ ಚಿಂತನೆಗೆ ಹೊರಗಿನ ಆಕರ್ಷಣೆಗಳಿಲ್ಲ. ಹೊರಗಿನ ಪ್ರಪಂಚಕ್ಕೆ ತುಂಬ ಆಕರ್ಷಣೆಗಳಿದ್ದಾವೆ, ಆಕರ್ಷಣೆಗಳು ಮನಸ್ಸನ್ನು ಹಿಡಿತವೆ. ಇಲ್ಲಿ ಒಳಗಡೆ ಬಗ್ಗೆ ನೋಡಿದಾಗ, ಒಳಗಡೆ ನೋಡಿಕೊಂಡಾಗ ಆಕರ್ಷಣೆ ಯಾವುದೂ ಇಲ್ಲ. ಮನಸ್ಸನ್ನು ಗಟ್ಟಿಯಾಗಿ ಕೂಡಿಸಿದ್ರೆ ಮಾತ್ರ ಸಾಧ್ಯ, ಇಲ್ದರೆ ಆಗೋಲ್ಲ. ಅದಕ್ಕೆ ಅದು ಕಷ್ಟ ಅಂತ. ಈ ಯೋಗದಿಂದ ಯುಕ್ತನಾದ ಮನುಷ್ಯ ಹೇಗಿರ್ತಾನೆ ಅಂತ ಒಂದು ಝೆನ್ ಕತೆ ಇದೆ, ನನಗೆ ಭಾಳ ಇಷ್ಟವಾದದ್ದು, ಹಿಂದಕ್ಕೆಲ್ಲ ಹೇಳಿರಬೇಕು, ನೆನಪಿಲ್ಲ ನನಗೆ. ಇಕ್ಯು ಅಂತ ಒಬ್ಬ ದೊಡ್ಡ ಝೆನ್ ಗುರು, ಭಾಳ ದೊಡ್ಡ ಝೆನ್ ಗುರು, ಆಗಿನ ಕಾಲಕ್ಕೆ ಜಪಾನ್ನಲ್ಲಿ ಅತ್ಯಂತ ಶ್ರೇಷ್ಠ ಗುರು ಅಂತ ಹೆಸರಾಗಿದ್ದವನು. ಅವನು ದೇವರೇ, ಬುದ್ಧನ ಅವತಾರ ಅನ್ನುವಷ್ಟರ ಮಟ್ಟಿಗೆ ದೊಡ್ಡವನು. ಅವನು ಹೀಗೆ ತಿರುಗಾಡ್ಕೊಂಡು ಊರೂರು ಹೋಗೋನು. ಈ ಡಿಸೆಂಬರ್ ತಿಂಗಳು, ಡಿಸೆಂಬರ್ ಮುಗಿಯೋಕೆ ಬಂದಿತ್ತು, ಚಳಿ ಶುರು ಆಗಿಬಿಡುತ್ತೆ ವಿಪರೀತ. ಅವನೊಂದು ಪಗೋಡಕ್ಕೆ ಹೋದ, ಒಂದು ದೇವಸ್ಥಾನಕ್ಕೆ ಹೋದ. ಅಲ್ಲೆಲ್ಲ ಮರದಲ್ಲಿ ಮಾಡಿದಂಥ ದೇವಸ್ಥಾನ, ಎಲ್ಲ ಬುದ್ಧನ ವಿಗ್ರಹಗಳನ್ನು ಸಾಲು 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 ಜೋಡಿಸಿರ್ತಾರೆ. ಸಾವಿರಾರು ಬುದ್ಧನ ವಿಗ್ರಹಗಳನ್ನು ಮರದಲ್ಲಿ ಮಾಡಿದ್ದನ್ನು ಜೋಡಿಸಿಟ್ಟಿರ್ತಾರೆ. ಇವ ರಾತ್ರಿ ಹೋಗಿ ಬಾಗಲು ತಟ್ಟಿದ, ಅಲ್ಲ ತರುಣ ಪೂಜಾರಿ, ಯಾರು ಬಂದರು ಈ ಹೊತ್ತಿಗೆ ಅಂತ ತೆಗೆದು ನೋಡಿದ, ಇಕ್ಕ್ಯೂ ಇದ್ದಾನೆ. ಅವನು ದೇವ್ರನ್ನ ಕಂಡಂಗೆ ಆಗ್ಬಿಡ್ತು. ಅಯ್ಯೋಯ್ಯೋ, ಪರಮ ಗುರುಗಳು ಬಂದಿದ್ದಾರೆ ನಮ್ಮ ಮನೆಗೆ, ಬನ್ನಿ ಬನ್ನಿ ಒಳಗೆ ಕರ್ಕೊಂಡು ಹೋದ. ಆಧಾರದಿಂದ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟ, ಇರಿ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿ ಮಲ್ಕೊಳ್ಳಿ ಅಂತ ಹೇಳ್ದ. ಇಕ್ಕ್ಯೂ ಮಲ್ಕೊಳ್ಳೋಕೆ ಹೋದ, ತನ್ನ ಪೂಜಾರಿ ತನ್ನ ರೂಮಿಗೆ ಮಲ್ಕೊಳ್ಳೋಕೆ ಹೋದ. ರಾತ್ರಿ ಸುಮಾರು 12 ಗಂಟೆ 1 ಗಂಟೆ ಆಗಿರಬೇಕು, ಏನೋ ಸುಟ್ಟಂಗೆ ವಾಸನೆ ಬಂತು. ಬಲಿ ಹೆದರಿಕೆ ಆಗ್ಬಿಡ್ತು ಪೂಜಾರಿಗೆ, ಮರದ್ದು ಗುಡಿ ಪೂರ ಎಲ್ಲ ಮರದ ಗುಡಿ, ಬೆಂಕಿ ಹತ್ಕೊಂಡ್ಬಿಟ್ರೆ ಗತಿ ಏನು ಅಂತ. ಓಡಿ ಬಂದು ನೋಡ್ತಾನೆ, ಇಕ್ಕ್ಯೂ ಏನು ಮಾಡ್ತಿದ್ದಾನೆ ಗೊತ್ತಾ, ಆ ದೇವಸ್ಥಾನ ಪ್ರಾಂಗಣದಲ್ಲಿ ಕೂತಿದ್ದಾನೆ, ಒಂದೆರಡು ಬುದ್ಧನ ವಿಗ್ರಹ ತಗೊಂಡಿದ್ದಾನೆ ಮರದ್ದು, ಬೆಂಕಿ ಹಾಕಿದ್ದಾನೆ, ಹಾಕ್ಕೊಂಡು ಮೈ ಕಾಸ್ಕೋತಾ ಇದ್ದಾನೆ.
ಅವನಿಂದ ಏನ್ ಮಾಡ್ತಿದ್ದೀರಿ ಅಂದ ಅವನು. ಏನ್ ಮಾಡ್ತಿದ್ದೀರಿ, ಬುದ್ಧನ್ ಸುಡ್ತಾ ಇದ್ದೀರಿ ನೀವು ಅಂದ ಪೂಜಾರಿ. ಅವನು ಇನ್ನೊಂದು ಕಟ್ಟಿಗೆ ತಗೊಂಡು ಹಿಂಗೆ ಬೂದಿ ಎಲ್ಲ ಕೆದರೋಕೆ ಶುರು ಮಾಡಿದ. ಏನು ನೋಡ್ತೀರಿ ಕೆದಕ್ಕೆ ಅಂದ ಅವನು. ಎಲುಬು ನೋಡ್ತೀನಿ ಅಂದ. ಬುದ್ಧನ್ ಸುಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಅವ್ನು ಎಲುಬು ಇರಬೇಕಲ್ಲ, ಹಾಗಾದ್ರೆ ಬೋನ್ಸ್ ಇರಬೇಕಲ್ಲ ಒಳಗಡೆ, ಅದನ್ನು ನೋಡ್ತೀನಿ ಅಂದ. ಅದು ಬೋನ್ಸ್ ಹೆಂಗೆ ಬರುತ್ತೆ, ಮರದ್ದಲ್ವಾ ಅದು ಅಂದ. ಅದೇ ನೀ ಹೇಳಿದಲ್ಲ ಬುದ್ಧನ್ ಸುಡ್ತಾ ಇದ್ದೀನಿ ಅಂತ. ಬುದ್ಧ ಹೇಳ್ತಾನೆ ಇಕ್ಕಿಯವನಿಗೆ, ಇನ್ನೂ ರಾತ್ರಿ ಜಾಸ್ತಿ ಇದೆ, ಇನ್ನೂ ಥಂಡಿ ಬರ್ತದೆ, ಬೆಳಗ್ಗೆ ಜಾಸ್ತಿ ಆಗ್ತದೆ, ಇನ್ನೊಂದು ನಾಲ್ಕು ಬುದ್ಧ ತಗೋ, ಇಬ್ಬರು ಕೂಡ ಮೈ ಕಾಸ್ಕೊಳ್ಳೋಣ. ಅವನಂದ ಈ ಮಹಾಗುರು ಇರ್ಬೋದು, ಆದ್ರೆ ಇಂಥ ಪರಿ ಕರ್ಕೊಂಡ್ಬಂದ ದೇವಸ್ಥಾನ ಹಾಳು ಮಾಡಿಬಿಟ್ರೆ ಇವನು, ಹೊರಗಡಿ ಅಂದ. ಅವನು ಆಮೇಲೆ ನೋಡ್ಕೊಳ್ಳೋಣ ಹೊರಗಡಿ ಮೊದಲು ನೀನು ಅಂದ. ಹೊರಗೆ ಹಾಕಿದ ಅವ್ನು ನಕ್ಕೊಂಡು ಈ ಕ್ಯೂ ಹೆಗಲ್ ಮೇಲೆ ಟಾವೆಲ್ ಹಾಕ್ಕೊಂಡು ನಕ್ಕೊಂಡು ಹೊರಗೆ ಹೋಗ್ಬಿಟ್ಟ, ಕತ್ಲೆಯಲ್ಲಿ ಕರೆಗೆ ಹೋಗ್ಬಿಟ್ಟ. ಬೆಳಿಗ್ಗೆ ಪಾಪ ಪೂಜಾರಿ ಮನಸ್ಸು ಕೆಟ್ಟ ಅನಿಸ್ತು. ಅಂಥ ಪರಮ ಗುರು ಅಂತಾರೆ, ನಾನೇ ಸರಿಯಾಗಿ ತಿಳ್ಕೊಳ್ಳಿಲ್ವೋ ಏನೋ, ಎಲ್ಲಿ ಹೋದ ಪಾಪ ಕತ್ಲೆಯಲ್ಲಿ ಅಂತ ಹೊರಗೆ ಬಂದು ಬಾಗಿಲು ತೆಗೆದು ನೋಡಿದರೆ ಆ ರಸ್ತೆ ಇದೆ, ರಸ್ತೆ ಪಕ್ಕದಲ್ಲಿ ಒಂದು ಮೈಲುಗಲ್ಲಿದೆ, ಆ ಮೈಲುಗಲ್ಲಿಗೆ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಪೂಜೆ ಮಾಡ್ತಿದ್ದಾನೆ, ಹೂ ಏರಿಸಿ ಏರಿಸಿ ಮಾಡ್ತಿದ್ದಾನೆ. ಅವನಂತ ಪೂರ್ತಿ ತಲೆ ಕೆಟ್ಟಿದೆ ಅವನು. ನಿನ್ನೆ ಬುದ್ಧನ ವಿಗ್ರಹ ಸುಟ್ಟು ಹಾಕಿದ, ಇವತ್ತು ಮೈಲುಗಲ್ಲಿಗೆಲ್ಲ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಇದ್ದಾನೆ, ಏನು ಗುರುಗಳೇ ಹಿಂಗೆ ಮಾಡಿದಿರಿ ನೀವು ಅಂತ ಆ ಇಕ್ಕಿಯೂ ನಕ್ಕ ಹೇಳಿದ್ದಂತೆ. ನೋಡಪ್ಪ ನಿನ್ನ ಪ್ರಾಬ್ಲಮ್ ಏನು ಅಂದರೆ, ಮರದಲ್ಲೋ ಕಲ್ಲಲ್ಲೋ ಲೋಹದಲ್ಲೋ ಬುದ್ಧನನ್ನು ಕೆತ್ತಿ ಇಟ್ಟರೆ ಮಾತ್ರ ನಿನ್ನ ಬುದ್ಧ ಕಾಣಿಸ್ತಾನೆ, ಆದರೆ ನಿನ್ನ ಬುದ್ಧ ಎಲ್ಲದರಲ್ಲೂ ಕಾಣಿಸ್ಬೇಕು. ಕಲ್ಲಲ್ಲಿ ಕಾಣಿಸ್ಬೇಕು, ಗಿಡದಲ್ಲಿ ಕಾಣಿಸ್ಬೇಕು, ಆಕಾಶದಲ್ಲಿ ಬುದ್ಧ ಕಾಣಿಸ್ಬೇಕು. ಆಗ ನಿನಗೆ ಸ್ವಲ್ಪ ಯೋಗ ಸಾಧನೆ ಆಯಿತು ಅಂತ ಅನಿಸುತ್ತೆ. ಇಲ್ಲದೆ ಹೋದರೆ ನಿನಗೆ ಕೆತ್ತಿ ಇಟ್ಟಾಗ ಮಾತ್ರ ಬುದ್ಧ ನಂಗೆ ಕಾಣಿಸುತ್ತೆ, ಸದ್ರೂಪ ಮಾತ್ರ ಸಿಗುತ್ತೆ, ಚಿದ್ರೂಪ ಸಿಗಲ್ಲ ನಿನಗೆ ಅಂತ ಜೈನ ಗುರು ಹೇಳಿದಂತೆ. ಅದಾಗಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ. ಇದಾದ್ರ ಲಾಭ ಏನು? ಹೀಗೆ ಯೋಗಯುಕ್ತನಾಗಿ ನಾ ಎಲ್ಲ ದೇಹದಲ್ಲೂ ಆತ್ಮ ಇದ್ದಾವೆ, ಎಲ್ಲ ದೇಹಗಳು ಕೂಡ ಆತ್ಮದಲ್ಲಿದ್ದಾವೆ ಅಂತ ತಿಳ್ಕೊಳ್ಳೋದಾದರೆ ಇದು ಲಾಭ ಏನಿದ್ರಿಂದ ಅಂತ ಭಾಳ ಚಂದ ಹೇಳ್ತಾರೆ. ಇದು ಲಾಭ ಏನಪ್ಪ ಅಂದರೆ, ತತ್ ನ ವಿಜುಗುಪ್ಸತಿ, ಜಿಗುಪ್ಸೆ ಬರೋದಿಲ್ಲ ಮನುಷ್ಯನಿಗೆ, ರಾಗದ್ವೇಷಗಳು ಬರೋದಿಲ್ಲ. ಆಗೋದ್ರಿಂದ ಯಾಕಾಗೋದಿಲ್ಲ ಇದು? ಈ ತಿಳ್ಕೊಂಡಾಗ ರಾಗದ್ವೇಷ ಯಾಕೆ ಬರೋದಿಲ್ಲ ಅಂದ್ರೆ ಹೇಳ್ತಾನೆ, ಮನುಷ್ಯನಿಗೆ ಎಲ್ಲಕ್ಕಿಂತ ಹೆಚ್ಚು ಪ್ರೀತಿ ಇರೋದು ಯಾರ ಮೇಲೆ? ತನ್ನ ಮೇಲೆ ಅಲ್ವಾ? ಹುಷಾರಿರಲ್ಲ, ಆರೋಗ್ಯ ಪೂರ್ತಿ ಕೆಟ್ಟ ಹೋಗಿದೆ, ಯಾವುದೋ ದೇಹದ ಭಾಗ ಕೊಳತು ಹೋಗಿದೆ ಅಂತ ಇಟ್ಕೊಳ್ಳಿ, ಯಾರೂ ಬರಲ್ಲ ನೋಡೋದಕ್ಕೆ. ಆದರೆ ಅವನಿಗೆ ಅತ್ಯಂತ ಪ್ರಿಯವಾದದ್ದು ಅದು, ಅದು ಅತ್ಯಂತ ಕಾಳಜಿ ಮಾಡಬೇಕು, ನಂದಲ್ಲ ಅದು, ನನ್ನ ದೇಹ ಅಂತ. ಅದರಿಂದ ಅದ್ರ ಬಗ್ಗೆ ತುಂಬ ಕಾಳಜಿ, ತುಂಬ ಚಿಂತೆ ಮಾಡ್ತಾನೆ. ಮತ್ತೊಬ್ರು ಬರೋಕ್ವಲ್ಲೇ ಅಂತ ರೂಮಲ್ಲಿ, ಆದರೆ ಅವನಿಗೆ ಅದು ಸಂಭ್ರಮ, ಇದು ನನ್ನ ಕಾಲಪ್ಪ ಹುಷಾರಾಗಿರ್ಬೇಕು, ಅದನ್ನು ನೋಡ್ಕೋಬೇಕು ಅಂತ. ನನ್ನದು ಅಂದಾಗ ಅದ್ರ ಬಗ್ಗೆ ಜಿಗುಪ್ಸೆ ಬರಲ್ಲ. ನಾನು ಇದನ್ನು ನೋಡಿದ್ದೇನೆ, ಹಿಂದ್ಕೊಂಡು ಹೇಳಿದ್ದೆ, ಮದರ್ ಥೆರೇಸಾ ಆ ಕುಷ್ಠರೋಗಿಗಳಿಗೆ ಕೈಯಿಂದ ಊಟ ಹಾಕೋದನ್ನು ನಾನು ನೋಡಿದ್ದೆ, ನಾನು ಹುಡುಗ ಆವಾಗ. ನನಗೆ ಒಂಥರ ಜಿಗುಪ್ಸೆ ಆಗಿಬಿಟ್ಟಿತ್ತು, ಪ್ರಾಮಾಣಿಕವಾಗಿ ಹೇಳಬೇಕು. ಅವರು ಹಿಂಗೆ ಮಲಗಿಸಿದ್ದಾರೆ, ಒಂದು 35 ಜನ ಕುಷ್ಠರೋಗಿಗಳು ಇರಬೇಕು ಹಿಂಗೆ ಕಟ್ಟೆ ಮೇಲೆ ಮಲಗಿಸಿದ್ದ, ಸ್ಲೋಪಿಂಗ್ ಪ್ಲ್ಯಾಟ್ಫಾರ್ಮ್ ಎರಡು ಕಡೆಗೆ. ಕೆಲವರಿಗೆ ಜಾನೆ ತುಟಿನೇ ಇಲ್ಲ, ಗಲ್ಲಾನೇ ಇಲ್ಲ, ಮೂಗೇ ಇಲ್ಲ, ಅವೆಲ್ಲೋ ಭಿಕ್ಷುಕರು ಎತ್ಕೊಂಬಂದು ಹಾಕಿದ್ದಾರೆ. ಅವರಿಗೆ ನಮಗೆ ಮನೆಯಲ್ಲಿ ಸಣ್ಣ ದೊಡ್ಡವ್ರಿಗೆ ಯಾರಿಗಾದರೂ ಒಂದು ಬ್ಯಾಂಡೇಜ್ ಮಾಡಬೇಕಾದ್ರೆ ಕೀವಾಗಿದ್ದರೆ 10 ಕಡೆ ಮುಖ ಮಾಡ್ತೀವಿ ನಾವು, ಅಯ್ಯೋ 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 ಅಂತೀವಿ. ಆದರೆ ಅದು ಯಾರೂ ಸಂಬಂಧ ಇಲ್ಲ, ದಾರಿಯಲ್ಲಿ ಬಿದ್ದಂಥ ಭಿಕ್ಷುಕರು ಕರ್ಕೊಂಬಂದು ಆಕೆ ಊಟಕ್ಕೆ ಹಾಕ್ತಿದ್ರು, ಕೈಯಿಂದ ಹಿಂಗೆ ತುತ್ತು ಬಾಯಿಗೆ ಹಾಕಿ ಕೈಯಿಂದ ಎಂಜಲು ಒರೆಸಿ ನೋಡ್ತಿದ್ರು. ಒಂದು ಚೂರು ಮುಖದ ಮೇಲೆ ಬೇಜಾರು ಅಂತಿರಬೇಕು, ಏನೂ ಇಲ್ಲ, ದೇ ಆರ್ ಮೈ ಗಾಡ್, ದೇ ಆರ್ ಮೈ ಗಾಡ್ ಅನ್ಬೇಕು ದೇವರು ಅಂತ. ನನಗೆ ಆವಾಗ ಮುಖ ಸಿಂಡ್ರಸ್ಗೊಳ್ದೇ ಸೇವೆ ಮಾಡೋದು ಹೇಗೆ ಅಂತ ಅವ್ರು ನೋಡಿದಾಗ ಗೊತ್ತಾದದ್ದು ನನಗೆ. ಯಾಕೆ ಅನಿಸ್ತಿತ್ತು ಅಂದರೆ ಅವ್ರು ನನ್ನವರು ಅಂತ. ನನ್ನವರು ಅಂದಾಗ ನಮಗೆ ಬೇಜಾರು ಕೊಳಕು ಅನಿಸಲ್ಲ, ಮತ್ತೊಬ್ಬರು ಅಂದರೆ ಕೊಳಕು ಅನಿಸುತ್ತೆ. ಇಲ್ಲಿ ಮುಖ್ಯವಾದದ್ದು ಎಲ್ಲ ಆತ್ಮವೂ ಒಂದೇ ಅಂತ ಅಂದ್ಕೊಂಡಾಗ, ಏಕಾತ್ಮವಾದ ಅಂದಾಗ ನಾನು ಅದೇ ಆತ್ಮ ಅಂದ್ಕೋಬೇಕು. ಆದ್ದರಿಂದ ಎಲ್ಲರನ್ನೂ ತನ್ನಲ್ಲೇ ಕಾಣ್ತಾನೆ, ತನ್ನನ್ನು ಎಲ್ಲರೊಳಗೂ ಕಾಣೋದ್ರಿಂದ ಬೇರೆಯವರಿಂದ ಭಿನ್ನವಾಗಿ ಕಾಣಿಸೋದಿಲ್ಲ ಅವನಿಗೆ. ನಮ್ಮ ದೇಹದ ಬಗ್ಗೆ ಪ್ರೀತಿ ಇರೋ ಹಾಗೆ ಎಲ್ಲರ ಮೇಲೂ ಪ್ರೀತಿ ಇರೋದ್ರಿಂದ ಆ ಮನುಷ್ಯನಿಗೆ ಮತ್ತೊಬ್ಬರ ಬಗ್ಗೆ ಬೇಜಾರು ಬರೋ ಸಾಧ್ಯ ಇಲ್ಲ. ಆದ್ದರಿಂದ ಯಾರ ಬಗ್ಗೆನೂ ಜಿಗುಪ್ಸೆ ಬರಲ್ಲ, ಬಹುದೊಡ್ಡ ಲಾಭ ಆಗೋದು ಇದರಿಂದ, ಈ ಆತ್ಮತತ್ವದಿಂದ ಅಂದರೆ ಯಾರ ಬಗ್ಗೆನೂ ಬೇಜಾರಾಗೋದಿಲ್ಲ, ಸಂತೋಷವಾಗಿರ್ತಾನೆ ಅವನು ಅಂತ.